अनन्ताय भूभृते अनेक रूप रूपाय विष्णवे प्रभ विष्णवे सहस्रनामदा समस्त चिंतकरिगे हृत्पूर्वकवाद वंदनेगळु। ಈ ಹಿಂದೆ ಭಗವಂತನ ಬೇರೆ ಬೇರೆ ರೂಪಗಳ ಅನುಸಂಧಾನವನ್ನ ನಿರಂತರ ನೋಡ್ತಾ ಬಂದೆವು. ಕಾಲವನ್ನು ನಿಯಮಿಸುವಂಥವರನ್ನೆಲ್ಲರನ್ನೂ ಹೊಕ್ಕು ಅವರಿಂದ ಕಾರ್ಯವನ್ನು ಮಾಡಿಸುವವನು, ಅತ್ಯಂತ ಹಿಡಿದ ಕಾರ್ಯವನ್ನು ಮುಗಿಸುವವನು. ವೀರಃ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಕಾರ್ಯಾಂತಗಾಮಿ ವೀರಃ, ಕೊನೆಯನ್ನು ಮುಟ್ಟಿಸುವವ, ದಡವನ್ನು ಹಾಯಿಸುವವನನ್ನ ವೀರ ಅಂತ ಕರೀತಾರೆ. ಶೂರ ಅಂದ್ರೆ ಟೆಕ್ನಿಕಲಿ ಅವನಿಗೆ ಎಲ್ಲದರ ವಿವರ ಗೊತ್ತಿರುತ್ತೆ, ಆದರೆ ಅದನ್ನ ಫೀಲ್ಡ್ ಅಲ್ಲಿ ಹೇಗೆ ಉಪಯೋಗಿಸಬಹುದು ಅನ್ನೋದು ಪೂರ್ತಿ ಗೊತ್ತಾಗದೆ ಹೋಗ್ಬಹುದು. ಆದ್ರೆ ಅವನಲ್ಲಿ ಕಲಿಕೆ ಇದೆ, ಸಾಮರ್ಥ್ಯ ಇದೆ. ಆದ್ರೆ ಕೆಲವೊಂದ್ಸರ್ತಿ ಅದೆರಡಿದ್ರೂ ಕೂಡ ಯಾವ ಕಾಲಕ್ಕೆ ಯಾವುದನ್ನು ಹೇಗೆ ಬಳಸಿದ್ರೆ ಗುರಿ ಮುಟ್ತೇವೆ ಅನ್ನೋದು ತಿಳಿಯದೆ ಹೋದೀತು. ಶೂರನಾದವನು ಹಿಡಿದ ಕೆಲಸವನ್ನ ಮಾಡಬೇಕನ್ನೋ ಛಲ ಇರುತ್ತೆ, ತಿಳುವಳಿಕೆ ಇರುತ್ತೆ, ಆದ್ರೆ ಅದು ಕೆಲವೊಂದ್ಸರ್ತಿ ಉಪಾಯದ ಲೋಪದಿಂದ ಮುಗಿ ನಿಲ್ತು ಹೋಗ್ಬಹುದು. ಆದ್ರೆ ವೀರನಾದವನು ಕೆಲವೊಮ್ಮೆ ತಿಳುವಳಿಕೆಯಲ್ಲಿ ಕಮ್ಮಿ ಇದ್ರು ಕೆಲಸವನ್ನ ಹೇಗ್ ಮುಗಿಸ್ಬೇಕು ಅನ್ನೋದರ ಯೋಚನೆಯಿಂದ ಅದಕ್ಕೆ ಬೇರೆದೇ ಆದ ಒಂದು ಒಳಗಿನ ತಾಕತ್ತು ಅವನನ್ನ ಆ ದಡವನ್ನು ಮುಟ್ಟಿಸುವಂತೆ ಮಾಡುತ್ತೆ. ಹಾಗಾಗಿ ಇದು ಶೂರ ಮತ್ತು ವೀರ ಅನ್ನುವ ಶಬ್ದಕ್ಕೆ ಇರುವ ವ್ಯತ್ಯಾಸ. ಪರಾಕ್ರಮ ಅಂದ್ರೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ, ಅದು ಮುಟ್ಟಿದ್ರು ಸರಿ ಮುಟ್ಟದೇ ಇದ್ರು ಸರಿ ಹಿಂದಕ್ಕೆ ಸರಿಯುವ ಕಾರ್ಯಕ್ರಮ ಇಲ್ಲ ಅಂತ ಯಾರು ಬದುಕ್ತಾನೋ ಅವನು ಪರಾಕ್ರಮ. ಪರಂ ಆಕ್ರಮತೆ, ಪರ ಆಕ್ರಮಣ, ಕ್ರಮಣ ಅಂತಂದ್ರೆ ಹೆಜ್ಜೆ, ಕ್ಷಮ ಕ್ರಮ ಪಾದ ವಿಕ್ಷೇಪೆ, ಮುಂದಕ್ಕೆ ಮುಂದಕ್ಕೆ ಸಾಗುದು. ಪರಂ ಪ್ರತಿ, ಪರಂ ಸ್ಥಾನಂ ಪ್ರತಿ ಆಕ್ರಮ್ಯತೆ, ಮುಂದಿನ ಮುಂದಿನ ಹೆಜ್ಜೆಗಳಿಗೆ ಸಾಗ್ತಾ ಹೋಗ್ತಾನೆ. ಅದರಿಂದಾಗ ಅವನನ್ನ ಪರಾಕ್ರಮಿ ಅಂತ ಶಬ್ದದಿಂದ ಕರೀತಾರೆ. ಇಲ್ಲಿ ಭಗವಂತನನ್ನ ಶೂರ, ವೀರ, ಶೂರ ಜನೇಶ್ವರ ಅನ್ನುವ ಶಬ್ದದ ಮೂಲಕ, ಶೂರ ಅಂದಾಗ ಶೂರ ಜನಾನಾಂ ಈಶ್ವರ, ಶೌರಿಹಿ ವಸುದೇವಸ್ಯ ಅಂತರ್ಯಾಮಿ, ನೋ ಚೇತ್ ಶೌ ಮುಕ್ತೌ, ಶು ಅಂದ್ರೆ ಆನಂದ ತುಂದಿಲರಾದಂತಹ ಮುಕ್ತರು, ಮುಕ್ತರಲ್ಲಿ ರಮತೆ ಅತಿಶಯೇನ ರಮತೆ ಇತಿ ಶೌರಿ. ಶೂರ ಜನೇಶ್ವರ, ಶೂರರಾದ ಮತ್ತೆ ಹುಟ್ಟಲು ಬಯಸದ ಮುಕ್ತರನ್ನು ಕೂಡ ಸಾಶನ ಅನಶನೇ ಅಭೀ, ಅನಶನ ಅಶನ ಇಬ್ಬರನ್ನೂ ಕೂಡ ಅಶನ ಮಾಡುವಂತಹ ಸಂಸಾರಿಗಳನ್ನು, ಅನಶನರಾದಂತಹ ಮುಕ್ತರನ್ನು ಇಬ್ಬರನ್ನೂ ಕೂಡ ಅವನು ಮೀರಿ ನಿಂತಿದ್ದಾನೆ ಮತ್ತು ಅವರನ್ನ ತನ್ನ ಒಡೆತನದಲ್ಲಿ ಇರಿಸಿಕೊಂಡಿದ್ದಾನೆ ಅಂತ ಶೂರಜನೇಶ್ವರ ಅನ್ನುವ ಶಬ್ದ ಬಂತು. ಶೂರಾನಾಂ ಜನನ ಕಾರಣಾಹ ದೇವಾಹ ತೇಷಾಂ ಈಶಃ ಪ್ರಾಣಃ ತಸ್ಯಾಪಿ ವರಃ ಶ್ರೇಷ್ಠಃ ಶೂರಜನೇಶ್ವರ ಪರಮಾತ್ಮ ತ್ರಿಲೋಕಾತ್ಮ, ಮೂರು ಲೋಕಗಳಿಗೂ ಅಂತರ್ಯಾಮಿ. ಅರ್ಜುನ ಯಥಾ ವಿಶ್ವರೂಪಂ ದೃಷ್ಟ್ವಾ ವದತಿ ತಥಾ, ಹೇಗೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ಕಂಡು ತನ್ನ ಅಭಿಪ್ರಾಯವನ್ನ ಅವನು ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ, ಜಗತ್ತಿನ ಎಲ್ಲ ಮೂಲಗಳು ಕೂಡ ನಿನ್ನನ್ನು ಕಂಡು ಅನುರಣಿಸ್ತಾ ಇವೆ, ಅಂತಹ ಮೂರು ಲೋಕಗಳಿಗೂ ವ್ಯಾಪ್ತಿಯನ್ನ ಪಡೆದವನು ನೀನು ಅಂತ ತ್ರಿಲೋಕಾತ್ಮ ಅನ್ನುವ ಶಬ್ದದಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಮೂರು ಲೋಕಗಳ ಅಂತರ್ಯಾಮಿ, ಆತ್ಮ ಇತ್ಯಸ್ಯ ಸ್ವಾಮಿ ಇತ್ಯಪಿ ಅರ್ಥ. ಅದಾಗಿ ಮೂರು ಲೋಕಗಳ ಅಂತರ್ಯಾಮಿ ಮಾತ್ರ ಅಲ್ಲ, ಅಂತರ್ಯಾಮಿ ಆಕಾಶವೂ ಹೌದು, ಆದ್ರೆ ಆಕಾಶಕ್ಕೆ ನಿಯಂತ್ರಣ ಶಕ್ತಿ ಇಲ್ಲ, ನ ನಿಯಮಯತಿ. ಆದ್ರೆ ಭಗವಂತ ಅಂತರ್ಯಾಮಿ ಸ್ವಾಮಿ ಚ, ಅದರಿಂದಾಗಿ ಜಗತ್ತಿನ ಒಳಗೆ ನಿಂತದ್ದು ಮಾತ್ರ ಅಲ್ಲ, ಅದರ ಮೇಲೆ ನಿರ್ವಹಣ ಶಕ್ತಿಯನ್ನು ಹೊಂದಿದ್ದಾನೆ. ಅದರ ಮೇಲೆ ಅಂದ ಮೇಲೆ ಅದನ್ನ ಸ್ವಾಮಿ ಅಂತರ್ಯಾಮಿ ಅನ್ನುವ ಎರಡು ಅರ್ಥದಲ್ಲೂ ಆತ್ಮ ಅನ್ನುವ ಶಬ್ದಕ್ಕೆ ಇಲ್ಲಿ ಅರ್ಥ ಬಂತು. ಮೂರು ಲೋಕಗಳನ್ನು ಕೂಡ ಅಂತೆ ಅತ್ತಿ ಇತಿ ಆತ್ಮ, ಅತ್ತಿ ಇತಿ ಆತ್ಮ ಅಂತ ವ್ಯಾಸರೇ ಕೊಟ್ಟ ನಿರ್ವಚನ.
ಎಲ್ಲವನ್ನು ನುಂಗುತ್ತಾನೆ. ಕೊನೆಗೆ ಸರ್ವಂ ಜಗತ್ ಪ್ರಳಯ ಕಾಲೇ ಅತ್ತಿ, ಇಡೀ ಜಗತ್ತನ್ನ ಕೊನೆಯ ಕಾಲದಲ್ಲಿ ನುಂಗಿಬಿಡುತ್ತಾನೆ. ಅದರಿಂದಾಗಿ ಅವನನ್ನ ಆತ್ಮ ಅಂತ ಕರೆದು ಮೂರು ಲೋಕಗಳು ಕೂಡ ಅವನ ಹೊಟ್ಟೆಯನ್ನು ಸೇರುತ್ತೆ. ಆಪ್ನೋತೀತಿ ಆತ್ಮ ತನು ವಿಸ್ತಾರೆ, ಆಸಮಂತಾತ್ ತನುತೆ ಮಾತಿ, ಎಲ್ಲ ರೀತಿಯಿಂದಲೂ ಕೂಡ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ, ತಿಳಿದುಕೊಂಡಿದ್ದಾನೆ. ಕೆಲವೊಮ್ಮೆ ಕೇವಲ ವ್ಯಾಪಿಸಿಕೊಂಡ್ರೆ ಉಪಯೋಗ ಇಲ್ಲ, ಅದರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಟೆರಿಟರಿ ಏನಿದೆ, ಯಾವುದಕ್ಕದು ನಮ್ಗೆ ತಡೆಯಾಗಬಹುದು, ಅದರ ಲಾಭ, ಅದರ ನಷ್ಟ, ಅದರ ಪೂರ್ವ ಇತಿಹಾಸ, ಮುಂದೆ ಅದರ ಫಲ, ಇದೆಲ್ಲ ಗೊತ್ತಿದ್ರೆ ಮಾತ್ರ ಅವನ ವಶದಲ್ಲಿ ಇದ್ದದ್ದಕ್ಕ ಅರ್ಥ ಇದೆ. ಆತ್ಮ ಅಂದ್ರೆ ಎಲ್ಲವನ್ನು ವ್ಯಾಪಿಸಿ ನಿಂತವ, ಅದರಿಂದಾಗಿ ಅವನನ್ನ ಮೂರು ಲೋಕಗಳನ್ನು ವ್ಯಾಪಿಸಿ ತಿಳಿದವನು. ತ್ರಿಷ್ವಪಿ ಲೋಕೇಶು ಅಸ್ಯಾಹ ಆತ್ಮಾನಃ, ಮೂರು ಲೋಕಗಳಲ್ಲೂ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅನ್ನುವ ಮೂರು ರೂಪಗಳಿಂದ ಅಸ್ಯ ಆತ್ಮಾನಃ ಮೂರು ರೂಪಗಳು. ತ್ರಿಪಾದಸ್ಯ ಅಮೃತಂ ದಿವಿ, ದಿವಿ ಅಸ್ಯ ತ್ರಿಪಾತ್, ಮೂರು ರೂಪಗಳು, ಮೂರು ಹೆಜ್ಜೆಗಳು, ಮೂರು ಲೋಕಗಳಿಗೆ ವ್ಯಾಪಿಸಿಕೊಂಡಂತಹ ರೂಪಗಳಿವೆ. ಒಂದು ಭೂಹುಭುವಃ ಸ್ವರ್ಗ ಸ್ವಹ ಅನ್ನುವ ಮೂರು ಲೋಕಗಳಿಗೆ ಸಂಬಂಧಪಟ್ಟ ಅವನ ರೂಪವನ್ನ ಬಲಿ ಕಂಡ. ಅದು ಬಿಟ್ಟು ಮತ್ತೆ ಅಮುಕ್ತವಾದ ಸ್ಥಾನಗಳನ್ನ ಹೇಳುವಾಗ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅಂತ ಭಗವಂತನ ಮುಕ್ತ ಸ್ಥಾನವನ್ನ ಮಾತಾಡುವಾಗ ಹೇಳಿದ ಮಾತು. ಕ್ಷೀರಸಾಗರ ಅಮುಕ್ತ ಸ್ಥಾನ, ಅಲ್ಲಿ ದೇವತೆಗಳು ಹೋಗಬಹುದು. ಅಮುಕ್ತವಾದ ಸ್ಥಾನದ ಹಾಗೆ ಮುಕ್ತ ಸ್ಥಾನದಲ್ಲಿರುವ ಮೂರು ಸ್ಥಾನಗಳನ್ನ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಅದರಿಂದ ಅವನನ್ನ ತ್ರಿಲೋಕಾತ್ಮ. ತ್ರಿಲೋಕೇಶ ತ್ರಯಾಣಾಮಪಿ ಲೋಕಾನಾಂ ಏಷಃ ಈಷ್ಟೇ ಈಶನಶೀಲಃ, ಅವನು ಅದನ್ನು ನಿರ್ವಹಿಸ್ತಾನೆ. ಮೂರು ಲೋಕಗಳನ್ನು ಕೂಡ ಚೆನ್ನಾಗಿ ಒಂದು ಕಾಲವೂ ಮಧ್ಯದಲ್ಲಿ ಬಿಡದೆ, ಯಾಕೆಂದ್ರೆ ಈಶನಶೀಲ ಅನ್ನುವುದು ಸಾರ್ವಕಾಲಿಕವಾದ ವಿಷಯವಾದ್ರೆ ಮಾತ್ರ ಆ ಈಶ ಅನ್ನುವ ಶಬ್ದಕ್ಕೆ ಅರ್ಥ ಸರಿಯಾಗಿ ಹೊಂದುತ್ತೆ. ಮೂರು ದಿವಸಗಳ ಕಾಲ ಅವನಿಗೆ ಅಧಿಕಾರ ಸಿಕ್ಕು, ಅದರ ಒಡೆತನ ಇದೆ, ಮತ್ತೆ ಭೂಮಿ ಅವನನ್ನು ನುಂಗಿ ತನ್ನ ಹೊಟ್ಟೆಯೊಳಗೆ ಹಾಕೊಳ್ಳುತ್ತೆ, ಮತ್ತೊಬ್ಬ ರಾಜ ಬರ್ತಾನೆ. ಅದು ತಾತ್ಕಾಲಿಕವಾದ ಒಡೆತನ. ಭಗವಂತನ ಒಡೆತನ ಮೂರು ಲೋಕದ ಬಗೆಗೆ ಹಾಗಲ್ಲ, ಅದು ಹುಟ್ಟಿದಾಗಿನಿಂದ ಮುಗಿತಾಯದ ತನಕ, ಮತ್ತೆ ಹುಟ್ಟುವುದಕ್ಕೆ ಬೇಕಾದ ಸಿದ್ಧತೆಯಿಂದ ಹಿಡಿದು ಮತ್ತೆ ನಾಶ ಮಾಡುವ ಸಿದ್ಧತೆಯ ತನಕ ಎಲ್ಲ ಕಡೆಯಲ್ಲೂ ಆತನೇ ಅದನ್ನು ನಡೆಸ್ತಾನೆ. ಅದರಿಂದಾಗಿ ಅವನನ್ನ ತ್ರಿಲೋಕೇಶ ಅಂತ ಕರೆದ್ರು. ತ್ರಿಭಿಹಿ ರೂಪೈಹಿ ವಿಶ್ವಾದಿಭಿಹಿ ಲೋಕಾನ್ ಈಷ್ಟೆ, ವಿಶ್ವತೈಜಸ ಪ್ರಾಜ್ಞಾದಿಭಿಹಿ ರೂಪೈಹಿ, ಮೂರು ರೀತಿಯ ರೂಪಗಳಿಂದ ಈ ಜಗತ್ತನ್ನು ನಿಯಂತ್ರಿಸುತ್ತಾನೆ. ಅದರಿಂದಾಗಿ ಅವನನ್ನ ತ್ರಿಲೋಕೇಶ ಅಂತ ಕರೆದ್ರು. ತತ್ರ ಲೋಕೆ ಅಸ್ಮಾಕಂ ದೋಷಾಯ ಕಾರಣೀಭೂತಾನಿ ತ್ರೀಣಿ ವಸ್ತೂನಿ ಸಂತಿ, ಮೂರು ವಸ್ತುಗಳು ಅಥವಾ ಮೂರು ವಿಷಯಗಳು ನಮ್ಮನ್ನ ಅಪಾಯಕ್ಕೀಡು ಮಾಡುವಂಥವುಗಳಿವೆ. ಅದು ಯಾವುದೆಲ್ಲ? ಅವಿದ್ಯಾ, ಕಾಮ, ಕರ್ಮ. ಇವುಗಳನ್ನು ಲೋಪಯನ್ ತ್ರಿ ಲೋಪಯನ್ ಕಂ ಆನಂದಂ, ಆನಂದವನ್ನು ಉಂಟು ಮಾಡುತ್ತೆ. ಅದರಿಂದಾಗಿ ತ್ರಿಲೋಕೇಶ, ಕಮ್ ಅಂದ್ರೆ ಸುಖ, ಲೋಪಗೊಳಿಸುವುದು ಅಂದ್ರೆ ನಾಶಗೊಳಿಸುವುದು. ಅವಿದ್ಯಾ ಕಾಮಕರ್ಮಗಳಿಂದಲೇ ತಾನೇ ಈ ಸಂಸಾರದ ಒದ್ದಾಟ. ಅದು ಹೊರಟು ಹೋದ್ರೆ ಆವಾಗ ತನ್ನಿಂದ ತಾನೇ ಉಳಿದ ದೋಷಗಳು ಕೂಡ ನಾಶವಾಗಿ ಹೋಗುತ್ತೆ. ತಿಳಿಯದೇ ಇರುವುದರಿಂದ ಕೆಟ್ಟ ಬಯಕೆ, ಕೆಟ್ಟ ಬಯಕೆಯಿಂದ ಮಾಡುವ ಕರ್ಮ, ಇದು ಒಂದಕ್ಕೊಂದು ಬಹಳ ಸಂಬಂಧ ಇರುವಂತದ್ದು. ಈ ಕರ್ಮ ಮಾಡುವುದರಿಂದ ಮತ್ತೆ ಕೆಲವೊಮ್ಮೆ ಅವಿದ್ಯೆ ಆವರಿಸಿಕೊಳ್ಳುತ್ತೆ ತಪ್ಪು ಕೆಲಸ ಮಾಡಿ, ಆವಾಗ ಮತ್ತೆ ಕೆಟ್ಟ ಬಯಕೆಗಳು ಹುಟ್ಟುತ್ತವೆ, ಅನಗತ್ಯವಾದ ಅಸಂಗತವಾದ ಬಯಕೆಗಳು. ಅದರಿಂದಾಗಿ ಮತ್ತಷ್ಟು ಕೆಟ್ಟ ಕರ್ಮಗಳು ಉಂಟಾಗಿ ಲೋಪಯನ್ ನಾಶವಾಗುತ್ತಾ ಬದುಕು ಸರಿಯಾದ ಕರ್ಮವನ್ನ ಮಾಡುವುದಕ್ಕೆ ಅಸಹಕಾರ ತೋರುತ್ತೆ. ಆಗ ಅವನು ಈಶನಾಗಿ ನಮ್ಮ ಮೂರನ್ನು ಕೂಡ ನಾಶಪಡಿಸಿದ್ರೆ ಆವಾಗ ನಮ್ಮ ಬದುಕು ಸುಖಕರವಾಗುತ್ತೆ. ತ್ರಿಲೋಕೆ ಅಪಿ ಶಂ ಅನೇನ, ಮೂರು ಲೋಕಗಳಲ್ಲೂ ಆನಂದ ಅಂತ ಒಂದು ಸಿಗುವುದಿದ್ರೆ ಅದು ಇವನಿಂದಲೇನೆ. ಇನ್ನು ಲೋಕ್ಯಂತೆ ಇತಿ ಲೋಕಾಹ ಅಂದ್ರೆ ಎಚ್ಚರ ಇರುವಂಥವ್ರು, ಜಾಗ್ರದಾದ್ಯಾಹ
ಜಾಗ್ರತ ಸ್ವಪ್ನ ಸುಷುಪ್ತಿ ಇದು ಮೂರು ಸ್ಥಿತಿಯಲ್ಲಿ ಇರುವಂತವರನ್ನ ಈಷ್ಟೇ ಅದರಿಂದಾಗಿ ತ್ರಿಲೋಕೇಶ ಭಗವಂತನಿಗೆ ಈ ನಾಮಗಳು ಅರ್ಥವತ್ತಾಗಿ ತುಂಬಿಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ನಾವು ಅನಿರುದ್ಧೋ ಅಪ್ರತಿರಥ ಅನ್ನುವಲ್ಲಿ ಹಿಂದೆ ಪ್ರದ್ಯುಮ್ನೋ ಮಿತ ವಿಕ್ರಮ ಅನ್ನುವಲ್ಲಿ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಅವತ್ತು ಮಾತು ಬಂತು. ಹಾಗೆ ಅದನ್ನೊಂದ್ಸರ್ತಿ ಗಮನಿಸುವುದಾದ್ರೆ ಪ್ರದ್ಯುಮ್ನ, ದ್ಯುಮ್ನ ಅಂದ್ರೆ ಸಂಪತ್ತು. ಸಂಪತ್ತು ಹೊರಗಿನ ಬಾಹ್ಯ ಸಂಪತ್ತಾಗ್ಬೋದು, ಜ್ಞಾನದಂತಹ ಆಂತರ ಸಂಪತ್ತು ಆಗ್ಬಹುದು. ಈ ಎರಡೂ ಸಂಪತ್ತನ್ನ ಯಾರು ಹೊಂದಿದ್ದಾನೋ ಅವನು ಪ್ರದ್ಯುಮ್ನ. ಪ್ರಕೃಷ್ಟಂ ಅಸ್ತಿ ದ್ಯುಮ್ನಂ, ಜ್ಞಾನಂ ವಾ ಆಂತರ ಬಲಂ ಬಲತ್ವೇನ ಬಾಹ್ಯ ಬಲತ್ವೇನ ದ್ರವಿಣಂ ವಾ. ಇದು ಹೊರಗೆ ಇರುವ ಒಳಗಿರುವ ಎರಡೂ ಸಂಪತ್ತುಗಳನ್ನ ಸದಾ ಹೊಂದಿರುವವನಾದ್ರಿಂದಾಗ ಅವನನ್ನ ಪ್ರದ್ಯುಮ್ನ. ಇನ್ನು ಪ್ರದ್ಯುಮ್ನ ಅಂತರ್ಯಾಮಿಯಾಗಿ, ಪ್ರದ್ಯುಮ್ನ ಅಂದ್ರೆ ಕಾಮ, ಕಾಮನಿಗೆ ಅಂತರ್ಯಾಮಿಯಾಗಿರುವ ಭಗವಂತನ ರೂಪವನ್ನೇ ಪ್ರದ್ಯುಮ್ನ ಅಂತ ಕರೀತಾರೆ. ಕೃಷ್ಣನಿಗೆ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟಿದ್ದು ಇದೆ ಮುಂದೆ ಅವತಾರದಲ್ಲಿ, ಆದ್ರೆ ಮೂಲದಲ್ಲೂ ಆತನನ್ನ ಪ್ರದ್ಯುಮ್ನ ಅಂತ ಕರೆದ್ರೆ ಅದಕ್ಕೆ ಕಾರಣ ಭಗವಂತನ ಪ್ರದ್ಯುಮ್ನ ಅನ್ನುವ ರೂಪದ ಅಂತರ್ಯಾಮಿಯ ಬಲ. ಅಮಿತ ವಿಕ್ರಮ ಅನ್ನುವುದು ಯಾರು ಪ್ರದ್ಯುಮ್ನನೋ, ಯಾರಲ್ಲಿ ಸಂಪತ್ತು ಅನ್ನೋದು ಕೊನೆಗಾಣುವುದಿಲ್ವೋ ಅವನ ನಿರ್ಣಯಗಳು ತಾಕತ್ತುಗಳು ಯಾವತ್ತು ಕೂಡ ಕೊನೆಗೊಳ್ಳುವುದಿಲ್ಲ. ಮಿತ ಅಂದ್ರೆ ತಿಳಿದು ಬಿಟ್ಟದ್ದು, ಅಮಿತ ಅಂದ್ರೆ ತಿಳಿಯಲಾಗದ್ದು, ಮಿತ ಅಂದ್ರೆ ಅಳೆಯಬಹುದಾದದ್ದು, ಅಮಿತ ಅಂದ್ರೆ ಅಳೆಯಲಾಗದ್ದು. ತಿಳಿಯಲಾಗದ ಅಳೆಯಲಾಗದ ವಿಕ್ರಮದಿಂದ ಕೂಡಿದವನು. ವಿಕ್ರಮ ಅಂದ್ರೆ ವಿವಿಧ ರೀತಿಯ ಕ್ರಮ, ವಿಶಿಷ್ಟ ಕ್ರಮ, ವಿಲಕ್ಷಣ ಕ್ರಮ, ವಿವಿಧ ಕ್ರಮ, ಈ ಎಲ್ಲಾ ಕ್ರಮ ಅಂದ್ರೆ ನಿಯಮಗಳು, ಕ್ರಮ ಅಂದ್ರೆ ಹೆಜ್ಜೆಗಳು. ಭಗವಂತ ಮೂರು ಹೆಜ್ಜೆಗಳಿಂದ ಹೇಗೆ ಜಗತ್ತನ್ನಳೆದ ಅಂತನೇ ಗೊತ್ತಾಗದಂತೆ ಅಳೆಯಲು ಸಿಗದ ಪಾದದವನು, ಅರ್ಥ ಮಾಡಿಕೊಳ್ಳಲಾಗದ ಸ್ವರೂಪದವನು ಅಂತ ಅಮಿತ ವಿಕ್ರಮ ಅನ್ನುವ ಶಬ್ದಕ್ಕರ್ಥ. ಬೇಕಾದಷ್ಟು ವಿವರಣೆಗಳನ್ನ ಆ ಶಬ್ದದಿಂದ ತಿಳ್ಕೊಳ್ಳಿಕ್ ಬರುತ್ತೆ. ವಿ ಅಂದ್ರೆ ಗರುಡ, ಅವನಲ್ಲಿ ಕ್ರಮತೆ ಸಾಗುತ್ತಾನೆ, ಅಮಿತ ವೇಗದ ಗರುಡನಲ್ಲಿ ಸಾಕಿ ಹೋಗ್ತಾನೆ, ಅದರಿಂದ ಅವನನ್ನು ಅಮಿತ ವಿಕ್ರಮ ಅಂತ ಕರೆದ್ರು. ಕೊನೆಗಾಣದ ಮುಕ್ತರನ್ನೆಲ್ಲರನ್ನೂ ಕೂಡ ಹೋಗಿ ತಾನೇ ಸ್ವತಃ ಮಾತಾಡಿಸ್ತಾನೆ, ಓ ಜನಸಂಖ್ಯೆ ಜಾಸ್ತಿ ಆಯ್ತು, ಇಷ್ಟು ಜನರನ್ನೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಭಗವಂತನಿಗೆ ಯಾವತ್ತು ಮುಕ್ತ ಸ್ಥಾನದಲ್ಲಿ ಜನಗಳು ಬಂದು ಸೇರಿ 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 ಇನ್ನು ಈ ಸ್ಥಾನಕ್ಕೆ ಹೌಸ್ ಫುಲ್, ಇನ್ ಯಾರು ಮೋಕ್ಷಕ್ಕೆ ಬರ್ಲಿಕ್ಕಿಲ್ಲ ಅಂತ ಯಾವತ್ತು ತಡೆಯುವ ಆಲೋಚನೆ ಇಲ್ಲ. ಎಷ್ಟು ಜನ ಬಂದ್ರು ಕೂಡ ವಿಶಿಷ್ಟವಾದಂತಹ ಆ ತುಂಬಿಸುವ ವ್ಯವಸ್ಥೆಯನ್ನ ಭಗವಂತ ಇರಿಸಿಕೊಂಡಿದ್ದಾನೆ. ಆದ್ರಿಂದಾಗ ಅವನನ್ನ ಅಮಿತ ವಿಕ್ರಮ ಅನ್ನುವ ಶಬ್ದದಿಂದ ಹೇಳಿದ್ರು. ನಮ್ಗೆ ಟೆನ್ಷನ್ ಅಷ್ಟೇ, ಎಲ್ರು ಬಹಳ ಜನ ಮುಕ್ತಿಗೆ ಬಂದು 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 ಅಲ್ಲಿ ಹೌಸ್ ಫುಲ್ ಆದ್ರೆ, ಜಾಗ ಖಾಲಿ ಆದ್ರೆ, ಸೀಟ್ ಇಲ್ಲ ಆದ್ರೆ, ಆಸ್ತಿ ಪಾಲು ಮಾಡಿಕೊಡ್ಲಿಕ್ಕೆ ಜಾಗವೇ ಸಿಗ್ಲಿಲ್ಲ ಆದ್ರೆ, ಅಥವಾ ತುಂಡು ತುಂಡಾಗಿ ಚಿಕ್ಕದಾಗಿ ಬಿಟ್ರೆ ಅಂತ, ಇದೆಲ್ಲ ನಮ್ಮ ಭೌತಿಕವಾದ ಪ್ರಪಂಚದಲ್ಲಿರುವ ಸಮಸ್ಯೆಗಳು. ಅಭೌತಿಕವಾದ ಪ್ರಪಂಚದಲ್ಲಿ ಯಾವುದರ ಹೊರಗಿನ ವಸ್ತುಗಳ ಅಪೇಕ್ಷೆಯೇ ಆತನಿಗೆ ಬರುವುದಿಲ್ಲವಾದ್ರಿಂದಾಗಿ ಅವನು ಎಲ್ಲಿದ್ದಾನೋ ಅದೇ ಆ ಪ್ರಪಂಚ ಆಗುತ್ತೆ. ಅವನ ಒಳಗೆ ಇರುವ ಸುಖ ಅದು, ಹೊರಗಿನಿಂದ ತರುವ ಸುಖ ಅಲ್ಲ. ಹೊರಗಿನಿಂದ ತರುವಾಗ ಅದಕ್ಕೊಂದು ವಸ್ತುವಿನ ಇರಿಸುವಿಕೆಗೆ ಬೇಕಾದ ಜಾಗ ಬೇಕು, ಆ ಜಾಗದಲ್ಲಿ ಅದು ಇರುವಂತಿರ್ಬೇಕು, ಇದ್ದ ಮೇಲೆ ಅದವನಿಗೆ ದಕ್ಕುವಂತಿರ್ಬೇಕು, ದಕ್ಕಿದ ಮೇಲೆ ಅದನ್ನು ಜೀರ್ಣಿಸಿಕೊಳ್ಳುವಂತಿರ್ಬೇಕು, ಹೀಗೆಲ್ಲ ನೂರು ಸಮಸ್ಯೆ. ಆದ್ರೆ ಯಾವಾಗ ಅವನ ಅಂತರಂಗವೇ ಎಲ್ಲವನ್ನೂ ಒದಗಿಸಿಕೊಡುವಷ್ಟು ಸಮರ್ಥವಾದಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಅದರಿಂದಾಗಿ ಸಮರ್ಥವಾದ ವ್ಯಕ್ತಿತ್ವವೇ ಅದಾಗಿರುತ್ತೆ. ಅದರಿಂದಾಗಿ ಹೊರಗಿನಿಂದ ಎಲ್ಲಿ ಜಾಗ, ನಾವೆಲ್ಲೋ ಒಂದು ಕೋಣೆ, ಕೋಣೆಯಲ್ಲಿ ತುಂಬಿಸಿದ ವಸ್ತು, ವಸ್ತು ತುಂಬಿದ್ಮೇಲೆ ಅದು ಹೊರಗೆ ಬೀಳುದು, ಈ ಸಮಸ್ಯೆ ಎಲ್ಲ ಮೋಕ್ಷದ ಸಮಸ್ಯೆಗಳಲ್ಲ. ಅಂತಹ ಅಮಿತವಾದ ವಿಶಿಷ್ಟವಾದ ಕ್ರಮದಲ್ಲಿ ಜಗತ್ತನ್ನ ನಿರ್ವಹಿಸ್ತಾನೆ, ಅದರಿಂದಾಗಿ ಅವನನ್ನ ಅಮಿತ ವಿಕ್ರಮ ಅಂತ ಕರೆದು. ಇನ್ನು ಮುಂದೆ ಕೇಶವ, ಕೇಶಿಹ, ಹರಿಹಿ ಅನ್ನುವ ರೂಪಗಳ ಅನುಸಂಧಾನವನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು, ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಂ ಕಾಯೇನ ವಾಚಾ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯ. ಶ್ರೀ ಕೃಷ್ಣಾರ್ಪಣಂ. ಜನಾರ್ದನ ದ್ವಾದಶ ಅಲ್ವಾ ಇದು?